ನಮಸ್ಕಾರ ವೀಕ್ಷಕರಿಗೆ, ಸೌಂದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಸವತ್ತಿ ತಾಲೂಕಿನ ಮನವಳ್ಳಿ ಪಟ್ಟಣದ ಸೂಲಕಟ್ಟಿ ಓಣಿ ನಿವಾಸಿಯಾದ ಬಾಲಕ ಪಂಚನಗೌಡ ಅಪ್ಪು ಗೌಡಪ್ಪ ದ್ಯಾಮಪ್ಪಗೌಡ, ವಯಸ್ಸು 9, ದಿನಾಂಕ 26/11/2020 ರಾತ್ರಿ 7:30 ಸುಮಾರಿಗೆ ಆಟ ಆಡಲು ಹೊರಗಡೆ ಹೋಗುತ್ತೇನೆ ಅಂತ ಹೇಳಿ ಹೋದವನು ಮರಳಿ ಮನೆಗೆ ಬಾರದೆ ಕಾಣೆಯಾಗಿರುತ್ತಾನೆ. ಈ ಕುರಿತು ಕಾಣೆಯಾದ ಬಾಲಕನ ತಂದೆ ಗೌಡಪ್ಪ ದ್ಯಾಮಪ್ಪಗೌಡ ಸವತ್ತಿ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ನೀಡಿರುತ್ತಾರೆ. ಅಪರಾಧ ಸಂಖ್ಯೆ 278/2020 ಕಲಂ 363 IPC ನೇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ.